ಇವರಿಬ್ಬರ ಕಿತ್ತಾಟದ ನಡುವೆ ಮತ್ತೊಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಕಾಂಗ್ರೆಸ್ ಪಾಲಿಗೆ ಈ ಆಪ್ಷನ್ ಕೂಡ ಇದೆಯಾ? ಕೊನೆ ಆಪ್ಷನ್ ಆಗಿ ಉಳಿಸ್ಕೊಂಡಿದಾರ? ವಿ ಡೋಂಟ್ ನೋ. ಅದೇನಪ್ಪ ಅಂತ ಹೇಳಿದ್ರೆ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವ ರೀತಿಯಲ್ಲಿ ಏನಾದರೂ ಆಗ್ಬಿಡುತ್ತಾ? ಇಬ್ಬರ ಹೆಸರು, ಸಿದ್ದು ಮತ್ತು ಡಿ ಕೆ ಶಿ ಹೆಸರು ಈ ಒಂದು ಸಿ ಎಂ ರೇಸಲ್ಲಿದೆ. ಇಬ್ಬರು ನಾ ಮುಂದೆ ತಾ ಮುಂದೆ ಅಂತ 100 meters ಒಂದು ಸ್ಪೀಡಲ್ಲಿ ಓಡ್ತಾ ಇದ್ದಾರೆ. ಹೇಗಿರುವಾಗ ಯಾರಾದರೂ ಒಬ್ಬರಾದರೂ ಮಣಿಲೇಬೇಕಲ್ವಾ? ಯಾವುದಾದ್ರೂ ಒಂದು ಸೂತ್ರಕ್ಕೆ ಓಕೆ ಅಂತ ಒಪ್ಕೋಬೇಕು. ಬಟ್ ಇಬ್ಬರು ರೆಡಿ ಇಲ್ಲ. ಹೆಂಗಿರುವಾಗ ಹೈಕಮಾಂಡ್ ಇವರಿಬ್ಬರ ಜಗಳವನ್ನು ಎಲ್ಲಿ ತನಕ ನೋಡ್ಕೊಂಡು ಕೂರಕ್ಕಾಗುತ್ತೆ? ಒಂದು ಅವರು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು. ಹೇಗಿರುವಾಗ ಸರಿ ನೀವು ಹೆಂಗೆ ಜಗಳ ಆಡ್ಕೊಂಡಿರಿ, ಇಬ್ಬರು ಒಂದು ನಿರ್ಧಾರಕ್ಕೆ ಬನ್ನಿ, ಇಲ್ಲ ಅಂದರೆ ಸ್ವಲ್ಪ ದಿನ ತಣ್ಣಗಿರಿ, ಇಬ್ಬರಿಗೂ ಕೊಡಲ್ಲ, ಮೂರನೆಯವ್ರು ತಗೊಬಂದು ಕೂರಿಸ್ತೀವಿ ಅನ್ನುವಂತಹ ಒಂದು ಸೂತ್ರಕ್ಕೆ ಏನಾದರೂ ಹೋಗುತ್ತಾ? ಗೊತ್ತಿಲ್ಲ, ತಳ್ಳಿ ಹಾಕುವ ಹಾಗಿಲ್ಲ. ಹಾಗೆ ನೋಡೋದಾದ್ರೆ ನಮ್ಮ ಪ್ರತಿನಿಧಿಗಳು ಬೆಳಗ್ಗೆಯಿಂದ ಹೇಳ್ತಾ ಇರೋ ಪ್ರಕಾರ ಈ ಆಪ್ಷನ್ ಇನ್ನೂ ಕೂಡ ಹೈಕಮಾಂಡ್ ಹತ್ತಿರ ಇಲ್ಲ, ಮಾಡುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋಂಗಿಲ್ಲ. ಬಟ್ ಏನಿದ್ರು ಈಗ ಸಿದ್ದರಾಮಯ್ಯ ಡಿ ಕೆ ಶಿ ಇವರಿಬ್ಬರ ನಡುವೆ ಒಂದು ಟಫ್ ಫೈಟ್ ನಡೀತಾ ಇದೆ. ಬಟ್ ಇವರಿಬ್ಬರೂ ಬಿಗಿ ಪಟ್ಟನ್ನ ಸಡಿಲಿಸಲಿಲ್ಲ ಅಂದರೆ ಆ ಸಾಧ್ಯತೆಯನ್ನ ತಳ್ಳಿ ಹಾಕೋಂಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಹಾಗಾಗಿ ಇವರಿಬ್ರು ನನಗೆ 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 ಅಂತ ಕಿತ್ತಾಡ್ತಾ ಇದ್ದು, ಮೂರನೇವ್ರು ಯಾರಾದರೂ ಬಂದು ಆ ಸ್ಥಾನವನ್ನು ಅಲಂಕರಿಸ್ಬಿಡ್ತಾರಾ? ವಿ ಡೋಂಟ್ ನೋ. ಇಬ್ಬರನ್ನು ಸಮಾಧಾನ ಪಡಿಸೋಕೆ ದಲಿತ ಸಿ ಎಂ ಅಸ್ತ್ರ ಬಳಕೆ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ? ಲೋಕಸಭಾ ಚುನಾವಣೆವರೆಗೂ ದಲಿತ ಅಸ್ತ್ರ ಬಳಕೆ ಆಗೇ ಬಿಡುತ್ತಾ? ರಾಜ್ಯದಲ್ಲಿ ದಲಿತಾಸ್ತ್ರ ಬಳಸಿ ಇಬ್ಬರನ್ನು ಕಟ್ಟಾಕೋ ಪ್ರಯತ್ನ ನಡೆಯುತ್ತಾ? ಒಂದು ನೋಡಿ, ನೀವುಗಳೇ ಸಾಲ್ವ್ ಮಾಡಿಕೊಂಡು ನೋಡಿ ಮೇಡಮ್ ಜಿ, ಈಗ ಮೊದಲವರಾಗಲಿ ಆಮೇಲೆ ನಾನು ಆಗ್ತೀನಿ ಇದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಬಂದರೆ ಫೈನ್, ಇಲ್ಲ ಇಬ್ಬರೂ ಹೀಗೆ ಕಿತ್ತಾಟವನ್ನು ಮಾಡಿಕೊಂಡಿದ್ರೆ ಸದ್ಯಕ್ಕೆ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿ ಎಂ ಪಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಆ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಮತಗಳನ್ನು ನಮ್ಮ ಕಡೆಗೆ ಮತ್ತೆ ಸೆಳೆದುಕೊಳ್ಳೋಕ್ಕೆ ಈ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ಬೇಕಾಗುತ್ತೆ ಅನ್ನುವ ಚಿಂತನೆ ಏನಾದರೂ ಕಾಂಗ್ರೆಸ್ ಪಾಳೆಯದಲ್ಲಿದೆಯಾ? ಗೊತ್ತಿಲ್ಲ. ಹಾಗೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿದ್ರಂತಲ್ಲ ಖರ್ಗೆ ಅವ್ರ ಜೊತೆ 1-to-1 ಮೀಟಿಂಗಲ್ಲಿ, ನೋಡಿ ಸರ್ ನನಗೆ 5 ವರ್ಷಗಳ ಕಾಲ ಬಿಟ್ಕೊಡಿ, ಇಲ್ಲ ನನ್ನನ್ನು ಮಾಡಲ್ಲ ಅಂದರೆ ಬೇಕಾದ್ರೆ ನೀವಾಗಿ ದಲಿತ ಸಿ ಎಂ ಒಂದಾಗ್ಬಿಡಲಿ, ನಮ್ಮ ರಾಜ್ಯಕ್ಕೆ ಅಗತ್ಯತೆ ಇದೆ, ನೀವಾದರೆ ನಾನೇನು ಮಾತಾಡೋಕೆ ಹೋಗಲ್ಲ ಅಂತ ಹೇಳಿದಾರಂತೆ. ಒಂದು ಆಪ್ಷನ್ ಕೊಟ್ಟು ಬಂದಿದಾರಂತೆ ಖರ್ಗೆ ಅವ್ರಿಗೆ, ಅವ್ರನ್ನೇ ಒಂದು ರೀತಿ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಗಾಕ್ಸ್ದಂಗೆ ಆಗಿದೆ, ನಿಮ್ಮನ್ನು ಬಿಟ್ಟರೆ ನಾನೇ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳಿದಾರಂತೆ. ಹಾಗೆ ನೋಡೋದಾದರೆ ದಲಿತಾಸ್ತ್ರ ಸಿ ಎಂ ಅಂದಾಗ ಲಿಸ್ಟ್ ಕೂಡ ದೊಡ್ಡದಾಗಿದೆ. ಖರ್ಗೆ ಅವರಿಗಾಗಲೇ ಆಲ್ರೆಡಿ ಎ ಐ ಸಿ ಸಿ ಅಧ್ಯಕ್ಷರು, ಬಟ್ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಆಗಬೇಕು ಅಂತ ಅವರ ಬೆಂಬಲಿಗರು ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಹೇಳ್ತಾರೆ, ಜಿ ಪರಮೇಶ್ವರ್ ಅವರು, ರೀ ನಾವು ಏನು ಸನ್ಯಾಸಿ ಅಲ್ಲ ಕಣ್ರಿ, ನಾವು ಎಲ್ಲ ನೋಡ್ತಾ ಇದ್ದೀವಿ, ನಾವೇನು ಆಗ ಅಂದರೆ ಅವರು ಕೂಡ ನಮ್ಮ ಸಿ ಎಂ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೇಗಿದ್ದಾಗ ಇವರಿಬ್ಬರು ಒಂದು ನಿರ್ಧಾರಕ್ಕೆ ಬರಲಿಲ್ಲ, ಒಬ್ಬರು ತಗ್ಲಿಲ್ಲ, ಯಾರಾದರೂ ಒಬ್ಬರು ತಗ್ಗಿ ಬಗ್ಗಿ ನಡಿಲೇಬೇಕು ಈ ವಿಚಾರದಲ್ಲಿ, ಆಗಲಿಲ್ಲ ಅಂದರೆ ಬಹುಶಃ ದಲಿತಾಸ್ತ್ರ ಪ್ರಯೋಗ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದನ್ನು ತಳ್ಳಿ ಹಾಕೋಂಗಿಲ್ಲ. ಗೆದ್ದುಬಿಟ್ಟಿದೆ ಕಾಂಗ್ರೆಸ್ ಪ್ರಚಂಡ ಗೆಲುವಿನೊಂದಿಗೆ, ಬಟ್ ಯಾರು ಈಗ ಅದರ ಸಾರಥಿ ಅನ್ನುವಂಥದ್ದೇ ಪ್ರಶ್ನೆ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಮಾಹಿತಿಯನ್ನು. ಸುಖೇಶ್, ನಿನ್ನೆಯೂ ಕೂಡ ಈ ಪ್ರಶ್ನೆ ಕೇಳಿದಾಗ ನೀವು ಹೇಳಿದ್ದು ಈ ಆಪ್ಷನ್ನನ್ನು ತಳ್ಳಿ ಹಾಕೋಂಗಿಲ್ಲ, ಬಟ್ ಈಗೇನು ಹೈಕಮಾಂಡ್ ಮುಂದಾದಿಲ್ಲ, ಕೊನೆಯ ಆಪ್ಷನ್ ಆಗಿ ಉಳ್ಕೊಂಡಿದೆ ಅಂತ. ಬಟ್ ಇವರಿಗೆ ಕಿತ್ತಾಟ ಹೀಗೆ ಆದರೆ ಮೊದಲಿಗೆ ಬಳಕೆಗೆ ಬಂದುಬಿಡುತ್ತಾ ದಲಿತಾಸ್ತ್ರ ಪ್ರಯೋಗ ಅಂತ? ವಿದ್ಯಾ, ಒಂದು ಸ್ಪಷ್ಟ, ಮೊದಲಿನಿಂದಲೂ ಕೂಡ ಅಂದರೆ ಚುನಾವಣೆ ಘೋಷಣೆ ಆಗುವ ಮುಂಚಿನಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಾತುಗಳು ಆರಂಭವಾಗಿತ್ತು. ಬಹುಶಃ ಇಬ್ಬರ ಬೆಂಬಲಿಗರು ಮುಂದಿನ ಸಿ ಎಂ ವಿಚಾರವನ್ನು ಕೆದಕಿದ್ರು. ಅದು ಕೇವಲ ವರ್ಷದ ಹಿಂದಲ್ಲ, 2 ವರ್ಷದ ಹಿಂದೆಯೇ ಮುಂದಿನ ಸಿ ಎಂ ಹೇಳಿಕೆ, ಪರಸ್ಪರ ಆರೋಪ ಪ್ರತ್ಯಾರೋಪ, ಕೆ ಪಿ ಸಿ ಸಿ ಅಧ್ಯಕ್ಷರು ವಾರ್ನ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಎ ಐ ಸಿ ಸಿ ನಾಯಕರುಗಳೇ ಮಧ್ಯಪ್ರವೇಶ ಮಾಡೋವರೆಗೂ ಕೂಡ ಬೆಳವಣಿಗೆ ನಡೆದಿತ್ತು. ಆದರೆ ಒಂದು ಮೈಂಡ್ ಸೆಟ್ ಇತ್ತು ಏನು ಅಂದರೆ, ಕಾಂಗ್ರೆಸ್ನಲ್ಲಿ ಸಿ ಎಂ ರೇಸ್ನಲ್ಲಿ ಇಬ್ಬರು ಇದ್ದಾರೆ ಅನ್ನುವಂಥದ್ದು. ಹಾಗೆ ನೋಡಿಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಪ್ರತಿ ಬಾರಿಯೂ ಕೂಡ ಸೂಟು ಬೂಟು ಹೊಲಿಸಿದಂಥ 10-15 ಜನ ನಾಯಕರು ನಾನು ಸಿ ಎಂ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರುವಂಥದ್ದು ಕಳೆದ ಕೆಲವು ಟರ್ಮ್ಗಳಿಂದ ಅದನ್ನು ನೋಡ್ಕೊಂಡೇ ಬಂದಿದ್ದೀವಿ. ಆ ರೀತಿಯ ನಾಯಕರುಗಳು ಒಂದಷ್ಟು ಜನ ಕೂಡ ಇದ್ದಾರೆ. ಆದರೆ ಈ ಬಾರಿಯ ರೇಸ್ನಲ್ಲಿ ಇವರಿಬ್ಬರ ಹೆಸರು ಮುಂಚೂಣಿಯಲ್ಲಿ ಇದ್ದ ಹೊರತಾಗಿಯೂ ಕೂಡ ಮೂರನೆಯವ್ರಿಗೆ ಅವಕಾಶ ಇದೆಯಾ ಅಂದರೆ ಯಾವ ರೀತಿ ಮೂರನೆಯವ್ರನ್ನ ತರಬಹುದು ಮಧ್ಯದಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮುಖವಾಗುತ್ತೆ. ಆದರೆ ಈ ರೀತಿ ಮೂರನೆಯವ್ರನ್ನ ತರಲಿಕ್ಕೆ ಇರುವಂಥ ಅವಕಾಶ ಅಂದರೆ ಅದು ಇವರಿಬ್ಬರು ಕಾಂಪ್ರಮೈಸಿಂಗ್ ಆಗಲಿಲ್ಲ ಅಂದರೆ ಅಥವಾ ಒಂದು ಫಾರ್ಮುಲಾಕ್ಕೆ ಇವರಿಬ್ಬರು ಬರಲಿಲ್ಲ ಅಂದರೆ ಸಹಜವಾಗಿಯೇ ಮೂರನೇ ಹೆಸರನ್ನು ತರಬೇಕಾಗುತ್ತೆ ಮಧ್ಯಕ್ಕೆ. ಅದು ಕೇವಲ ಇನ್ಯಾರದ ಹೆಸರನ್ನ ಏಕಾಏಕಿ ತರಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಸಮೀಕರಣವನ್ನು ಒಳಗೊಂಡಂತೆ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಬೇಡಿಕೆಗೆ ಪೂರಕವಾದಂಥ ರೀತಿಯಲ್ಲಿ ದಲಿತ ಸಿ ಎಂ ಅಸ್ತ್ರವನ್ನು ಬಿಟ್ಟರೆ ಸರಿಯಾಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಬೋದು. ಹಾಗಾಗಿ ಸದ್ಯದ ಪರಿಸ್ಥಿತಿ ಆ ರೀತಿ ಕಾಣಿಸ್ತಾ ಇದೆ. ದಲಿತ ಸಿ ಎಂ ಹೆಸರಲ್ಲಿ ಏನಾದರೂ ಬೇರೆಯವ್ರನ್ನ ಮಧ್ಯದಲ್ಲಿ ತಂದರೆ ಇಬ್ಬರು ಇಕ್ಕಟ್ಟಿಗೆ ಸಿಲುಕಿಕೊಳ್ತಾರೆ. ಹಾಗಾಗಿ ಇವರಿಬ್ಬರೂ ಕೂಡ ಈಗ ತಮ್ಮ ತಮ್ಮಲ್ಲೇ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ, ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದರೆ
ಅನಿವಾರ್ಯವಾಗುತ್ತೆ ಹೈಕಮಾಂಡ್ ಪಾಲಿಗೆ, ಇಲ್ಲ ಇವರಿಬ್ಬರ ನಡುವೆ ಒಂದು ಫಾರ್ಮುಲಾ ಒಂದು ರಾಜಿ ಆಗಲೇಬೇಕಾಗುತ್ತೆ, ಯಾರು ಯಾವುದಕ್ಕೆ ಒಪ್ಪಿಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುವಂಥ ಸಾಧ್ಯತೆ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮಲ ಡೀಟೇಲ್ಸ್ಗೆ. ಸೊ ಈಗ ಸದ್ಯ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳು ಈ ರೀತಿಯಾಗಿದೆ. ಬಟ್ ಹೈಕಮಾಂಡ್ನ ಸೂತ್ರಕ್ಕೆ ಇಬ್ಬರೂ ಕೂಡ ತಗ್ತಾ ಇಲ್ಲ, ಬಗ್ತಾ ಇಲ್ಲ, ನಮ್ಮದೇ ಆಗಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ತಪ್ಪು ಅಂತಲ್ಲ, ಇಬ್ಬರು ಕೂಡ ಪ್ರಬಲ ಲೀಡರ್ಸ್ಗಳು, ಅವರದ್ದೇ ಆದಂತಹ ಶ್ರಮವನ್ನು ಹಾಕಿದರೆ ಸಿ ಎಂ ಆಗಬೇಕು ಅನ್ನುವಂಥದ್ದು ಯಾರಿಗೆ ತಾನೇ ಹೆಸರಲ್ಲ, ಎಲ್ರಿಗೂ ಇರುತ್ತೆ. ಬಟ್ ಎಲ್ರಿಗೂ ಅವಕಾಶ ಒಲಿಯಲ್ಲ ಅಲ್ವಾ? ಆ ಅವಕಾಶಗಳಲ್ಲಿ ಇವರಿಬ್ಬರ ಹೆಸರು ಇದೆ, ಹಾಗಾಗಿ ನಂದು ಒಂದಿರಲಿ ಅಂತ ಇಬ್ಬರು ನಾ ಮುಂದೆ ತಾ ಮುಂದೆ ಅಂತ ರೇಸ್ನಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹಾಗೆ ನೋಡೋದಾದರೆ ಒಂದು ರೀತಿ ಸಾತ್ವಿಕ ಮುನಿಸನ್ನು ಹೊರಹಾಕೋದ್ರ ಮುಖಾಂತರ ಮೊನ್ನೆಯೆಲ್ಲ ವೈರಾಗ್ಯದ ಮಾತುಗಳನ್ನು ಆಡ್ತಿದ್ರು, ನಾನು ಏಕಾಂಗಿ ಈ ರೀತಿಯ ಮಾತುಗಳನ್ನು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಡೆಲ್ಲಿಯನ್ನು ಬಿಟ್ಟು ಬರೋಂಗೆ ಕಾಣಿಸ್ತಾ ಇಲ್ಲ. ಆ ಹೆಸರನ್ನು ತಗೊಂಡೆ, ಮುಂದಿನ ಸಿ ಎಂ ಸಿದ್ದರಾಮಯ್ಯನವರು ಅನ್ನೋ ಹೆಸರನ್ನು ತಗೊಂಡೇ ವಾಪಸ್ ರಾಜ್ಯಕ್ಕೆ ಬರ್ತೀನಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಹೀಗಿರುವಾಗ ಇವತ್ತು ಏನಾಗುತ್ತೆ ನಡೆ ಅನ್ನುವಂಥದ್ದು ಕಾದು ನೋಡಬೇಕು. ಈಗ ಹೈಕಮಾಂಡ್ ಕಡ್ಡಿ ತುಂಡಾದಂಗೆ ನೀವು ಮಾಡಿ ಅಂತ ಯಾರೋ ಒಬ್ಬರು ಹೆಸರು ಹೇಳುವ ಸಾಧ್ಯತೆ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮ ವಿಚಾರ. ಇಬ್ಬರೂ ಕೂಡ ರಾಜ್ಯದಲ್ಲಿ, ಅದು ಕಾಂಗ್ರೆಸ್ ವಿಚಾರದಲ್ಲಿ, ಪ್ರಬಲ ನಾಯಕರುಗಳು. ಒಬ್ಬರನ್ನ ಕಡೆಗಣಿಸಿದರೆ ಇನ್ನೊಬ್ಬರು ರೆಬೆಲ್, ಅಂದರೆ ಒಬ್ಬರನ್ನ ಕಡೆಗಣಿಸಿದ್ರೆ ಅವರು ರೆಬೆಲ್ ಆಗೋ ಸಾಧ್ಯತೆ ಇದೆ. ಅದು ಎಂ ಪಿ ಎಲೆಕ್ಷನ್ ಮೇಲೆ ಪರಿಣಾಮವನ್ನು ಬೀರ್ಬೋದು. ಒಬ್ಬರು ಇಬ್ಬರು ಕೂಡ ತಮ್ಮದೇ ಆದಂತಹ ಶ್ರಮವನ್ನು ಹಾಕಿದಾಗ ಅಳೆದು ತೂಗಿ ಬಹಳ ಸಮಾಧಾನ ಪಡಿಸೋಕೆ ನೋಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾಗ ಇಬ್ಬರು ಕೂಡ ನಮಗೆ ಹೆಂಗೆ ಎರಡು ಕಣ್ಣುಗಳು ಅನ್ನೋ ರೀತಿಯಲ್ಲಿ ತಂದೆ ತಾಯಿ ನೋಡ್ಕೊಳ್ತಾರೋ ಆ ಸೂತ್ರವನ್ನು ಬಳಸ್ತಾ ಇದೆ ಹೈಕಮಾಂಡ್. ಫೈನಲಿ ಯಾವುದಾದ್ರೂ ಒಬ್ಬರನ್ನಾದರೂ ಆಯ್ಕೆ ಮಾಡಬೇಕಲ್ವ? ನಾವು ಮುಂಚೆ ಹೇಳಿದ್ವಿ, ಎಂಟೆಂಟು ಜನ ಡಿ ಸಿ ಎಂ ಆಡಿದಂತಹ ಉದಾಹರಣೆಗಳ ರಾಜ್ಯಗಳನ್ನು ನೋಡಿದ್ದೀವಿ. ಬಟ್ ಸಿ ಎಂ ಸ್ಥಾನ ಒಬ್ಬರಿಗೆ ಸಾಧ್ಯ. ಹೀಗಿರುವಾಗ ಅದು ಯಾರಾಗ್ತಾರೆ, ಯಾರು ಬಿಟ್ಕೊಡ್ತಾರೆ ಪಟ್ಟನ್ನು, ಹಠವನ್ನು ಯಾರು ಬಿಡ್ತಾರೆ, ಕಾದು ನೋಡಬೇಕು. ಪಟ್ಟು ಯಾರು ಹಿಡಿದಿದ್ದಾರೆ ಅನ್ನೋದಕ್ಕಿಂತ ಪಟ್ಟು ಯಾರು ಬಿಡ್ತಾರೆ ಇವಾಗ, ಹಠವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ಅನ್ನುವಂಥದ್ದೇ ಕುತೂಹಲ.